ವೀಕ್ಷಕರೇ, ಈ ಸಮಾಜದಲ್ಲಿ ಎಲ್ಲವೂ ಸರಿ ಇರಬೇಕು, ಒಂದಷ್ಟು ಗಲಭೆಗಳಾಗಬಾರ್ದು, ಯಾವುದೇ ಕಳ್ಳಕಾಕರ ಒಂದು ಹಾವಳಿ ಇರಬಾರ್ದು ಅಂತಂದ್ರೆ ಪೊಲೀಸರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಪೊಲೀಸರನ್ನ ಜನ ನಂಬ್ತಾರೆ, ಯಾಕೆಂದ್ರೆ ನಮಗೆ ಒಂದು ನ್ಯಾಯ ಕೊಡಿಸ್ತಾರೆ, ಪೊಲೀಸರು ಒಂದು ಭಯ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಈ ಹೈವೇಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಈ ಹೈವೇಗಳ ಏನಾದ್ರು ಗಾಡಿ ವೆಹಿಕಲ್ಗಳ ಸಮಸ್ಯೆ ಆಗಿ ಪೆಟ್ರೋಲ್ ಖಾಲಿ ಆಗಿ ಮತ್ತೆ ಮತ್ತೊಂದು ಸಮಸ್ಯೆ ಆದಾಗ ಈ ಹೈವೇಗೆ ಅಂತ ಒಂದಷ್ಟು ಜನ ಪೊಲೀಸ್ನ ಕೂಡ ಇಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಮುಂಜಾಗ್ರತೆ ಕ್ರಮಗಳ ತಗೊಂಡು ಒಂದಷ್ಟು ವ್ಯವಸ್ಥೆಗಳನ್ನ ಕಲ್ಪಿಸಿಕೊಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಬೇರೆ ಯಾರೋ ಮಾಡುವಂತಹ ಕೆಟ್ಟ ಕೆಲಸಗಳಾಗಿರ್ಬೋದು ಅಥವಾ ಒಂದಷ್ಟು ಕಳ್ಳಕಾಕರ ಕಾಟಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಬಿಟ್ಟು ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳೇ ಹೋಗುವಂತಹ ಸಾರ್ವಜನಿಕರಿಗೆ ಕಿತ್ತು ತಿನ್ನುವ ಮನಸ್ಥಿತಿಗೆ ಬಂದ್ರೆ ಏನಾಗುತ್ತೆ? ಎಸ್, ಕಿತ್ತು ತಿನ್ನುವ ಮನಸ್ಥಿತಿಗೆ ಬಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಹೇಳ್ತಿರುವಂತಹ ಒಂದು ಸ್ಟೋರಿನೇ ನೇರ ಉದಾಹರಣೆ ಆಗುತ್ತೆ. ಶಿರಾ ಹತ್ರ ಇರುವಂತಹ ಒಂದು ಜಾಗದಲ್ಲಿ ಈ ಹೈವೇ ಪೊಲೀಸರು ಮಾಡ್ತಿರುವಂತಹ ಈ ಒಂದು ಒಳ್ಳೊಳ್ಳೆ ಕೆಲಸಗಳೇನಿದಾವೆ, ಸಮಾಜಮುಖಿ ಬಹಳ ಹೆಮ್ಮೆ ಪಡುವಂತಹ ಕೆಲಸಗಳೇನಿದಾವೆ, ಇದೆಲ್ಲದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಪೊಲೀಸರಿಂದ ಹಣ ವಸೂಲಿ ಆಗ್ತಾ ಇದೆ. ಇಲ್ಲಿ ತುಮಕೂರು ಜಿಲ್ಲೆಯ ಶಿರಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿಯಾಗಿ ಕಿತ್ತು ತಿನ್ನುತ್ತಿರುವಂತಹ ಪೊಲೀಸ್ ಪೆಟ್ರೋಲ್ ಪೊಲೀಸರು ದ್ವಿಚಕ್ರ ವಾಹನ, ಟ್ರ್ಯಾಕ್ಟರ್, ಗೂಡ್ಸ್ ವಾಹನಗಳನ್ನ ತಡೆದು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಇಲ್ಲಿನ ಪೊಲೀಸರು ಕೇಸ್ ಹಾಕುವ ಬದಲು ರಸೀದಿ ಕೊಡದೆ ಹಣ ಪಡಿತಾ ಇದ್ದಾರೆ. ಪೊಲೀಸರು ರಸೀದಿ ಕೊಡದೆ ಹಣ ವಸೂಲಿ ಮಾಡ್ತಿರುವಂತಹ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಇಲ್ಲ, ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವಾಹನ ತಪಾಸಣೆ ಮಾಡೋ ನೆಪದಲ್ಲಿ ಪ್ರತಿನಿತ್ಯ ಕಾಟ ಕೊಡ್ತಾ ಇದ್ದಾರೆ. ವಾಹನ ಸವಾರರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಿರುವಂತಹ ಹೈವೇ ಪೆಟ್ರೋಲ್ ಪೊಲೀಸರು ಗಮನಿಸಬಹುದು ನೀವು. ಪೊಲೀಸರು ಯಾಕಿರ್ತಾರೆ, ಯಾವುದೋ ಒಂದು ಕಳ್ಳ ಸಾಗಾಣಿಕೆ ಅಥವಾ ಬೇರೆ ಸಮಸ್ಯೆ ಆದಾಗ ಅವರಲ್ಲಿ ನೆರವಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ನಿಯೋಜನೆ ಮಾಡ್ತಾರೆ. ಗಮನಿಸಬಹುದು ಅಲ್ಲಿರುವಂತಹ ಪೆಟ್ರೋಲ್ ಪೊಲೀಸ್ ಮಹಾನುಭಾವರ ಒಂದು ಕೆಲಸ ಏನಪ್ಪಾ ಅಂದ್ರೆ, ಯಾವುದೇ ಗಾಡಿ ಬರಲಿ ಸುಮ್ನೆ ಅಡ್ಡ ಹಾಕ್ಬಿಡೋದು, ಅವ್ರ ಹತ್ರ ಒಂದು ಅದಿಲ್ಲ ಇದಿಲ್ಲ ಅಂತ ಅವ್ರಿಗೆ ಏನೋ ಒಂದು ಹೇಳೋದು. ನೋಡಿ, ಗಮನಿಸಿ, ಅಲ್ಲಿ ಗಮನಿಸಿ, ನೀವೇ ಗಮನಿಸಿ, ಇವರ ಒಂತಹ ಮಹತ್ ಕಾರ್ಯಗಳನ್ನ ಗಮನಿಸಿ, ಯಾವ ರೀತಿಯಾಗಿ ಅಲ್ಲಿ ಪೋಸ್ ಕೊಟ್ಕೊಂಡು ನಿಂತ್ಕೊಂಡಿದ್ದಾರೆ ಆ ಪೊಲೀಸ್ನವರು, ಗಮನಿಸ್ಬೇಕು ಇದನ್ನ. ಎಸ್ ಪಿ ಅವರು ಕೂಡ ಗಮನಿಸ್ಬೇಕು ಇದನ್ನ, ಪೊಲೀಸ್ ಇಲಾಖೆ ಗಮನಿಸ್ಬೇಕು ಇದನ್ನ. ಶಿರಾ ಹತ್ರ ಇರುವಂತಹ ಏನ್ ಹೈವೇ ಇದೆ, ಇಲ್ಲಿ ಈ ಪೆಟ್ರೋಲ್ ಪೊಲೀಸರ ಹಾವಳಿ ಹೆಚ್ಚಾಗಿರುವಂತದ್ದು, ಪ್ರತಿನಿತ್ಯನೂ ಕೂಡ ಅಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಯಾವ್ದೋ ಒಂದು ನೆಪ ಹೇಳೋದು, ಅವ್ರ ಹತ್ರ 500,000 ವಸೂಲಿ ಮಾಡೋದು, ರಶೀದಿ ಕೇಳಿದ್ರೆ ಕೊಡದೆ ಕಳಿಸೋದು, ಇನ್ನೇನ್ ಮಾಡಕ್ಕಾಗುತ್ತೆ? ಪೊಲೀಸರ ಹತ್ರ ವಾದ ಮಾಡ್ಲಿಕ್ಕಾದ್ರೂ ಆಗುತ್ತೆ ಏನಾದ್ರೂ? ಅದರಲ್ಲೂ ಇಂತಹ ಈ ಹಣ ಬಾಕರಿ ಇರ್ತಾರಲ್ಲ, ಇಂಥವ್ರ ಹತ್ರ ವಾದ ಮಾಡ್ಲಿಕ್ಕೆ ಆಗುತ್ತಾ? ಗಮನಿಸಿ, ನಿಜಕ್ಕೂ ಕೂಡ ಇದು ತಪ್ಪು, ನೀವು ಮಾಡ್ತಿರುವಂತದ್ದು ತಪ್ಪು. ಇದು ಯಾವ ರೀತಿಯಾಗಿ ಬರುವಂತಹ ವೆಹಿಕಲ್ ಗಳೆಲ್ಲ ತಡೆದು ಬಿಟ್ಟು ಅವರೇ ನುಗ್ತಾರೆ, ಮುನ್ನುಗ್ತಾರೆ, ಯಾವ್ದೋ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳೋದು, ಹಂಗೂ ಏನೋ ಮಾಡ್ದಿಲ್ಲ ನೀನ್ ಜೋರಾಗಿ ಬಂದೆ ಅಂತ ಹೇಳೋದು, ಇವೆಲ್ಲವನ್ನು ಮಾಡಿಬಿಟ್ಟು ಅಲ್ಲಿ ವಸೂಲಿ ಮಾಡ್ಕೊಳ್ಳೋದು ಪ್ರತಿನಿತ್ಯ. ಇದು ಪ್ರತಿನಿತ್ಯನೂ ಕೂಡ 500,000 ವಸೂಲಿ ಮಾಡ್ಕೊಳ್ಳುವಂಥದ್ದು, ಅದು ಒಬ್ಬೊಬ್ಬರ ಹತ್ರ. ಯೋಚನೆ ಮಾಡಿ, ಬೆಳಗಿಂದ ಸಂಜೆವರೆಗೂ ಚೀಲದಲ್ಲಿ ತುಂಬಿಕೊಂಡು ಹೋಗ್ತಾರೆ ಅನ್ಸುತ್ತೆ ಇವರು. ಹೇಳೋರೇ ಕೇಳೋರೇ ಇಲ್ವಾ? ಹಾಗಾದ್ರೆ ಅಲ್ಲಿನ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, SP ಅವರು ಏನ್ ಮಾಡ್ತಾ ಇದಾರೆ, ಅಥವಾ ಮೇಲಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಅಥವಾ ಎಲ್ಲರೂ ಕೂಡ ಇದ್ರಲ್ಲಿ ಭಾಗಿಯಾಗಿದ್ದಾರ? ನೀವಿರೋದು ಸಾರ್ವಜನಿಕರಿಗೆ ಒಂದಷ್ಟು ಸಹಾಯ ಮಾಡ್ಲಿಕ್ಕೆ, ಅವ್ರ ಕಷ್ಟದಲ್ಲಿ ನೆರವಾಗ್ಲಿಕ್ಕೆ. ಹೌದು, ಸಾರ್ವಜನಿಕರು ಕೂಡ ನಿಮ್ಗೆ ಸ್ಪಂದಿಸ್ಬೇಕು, ನಿಮ್ಗೆ ರೆಸ್ಪೆಕ್ಟ್ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಈ ರೀತಿಯಾಗಿ ಮಾಡಿದಾಗ ಯಾರೋ ಅಮಾಯಕರು ಯಾವ್ದೋ ಒಂದು ಕೆಲಸ ಮಾಡ್ಕೊಂಡು ತಿಂದಿರ್ತಾರೆ ಸ್ವಾಮಿ. ದೇಶದಲ್ಲಿ ಇವತ್ತು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಎಲ್ಲದಕ್ಕೂ ಆಡ್ ಮಾಡಿ ಜನರನ್ನ ಒಂಥರ ಒತ್ತಡ ಮಾಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ನಿಮ್ದು ಒಂದು ಟ್ಯಾಕ್ಸ್,
ಪೋಲು ಕೂಡ ಕಟ್ಟಬೇಕು, ಜೊತೆಗೆ ಪೊಲೀಸ್ನವರು ಕೂಡ ಕಟ್ಟಬೇಕು. ಇಟ್ಕೊಂಬಿಡಿ, ನಿಮ್ಮನ್ನು ಎಲ್ಲರನ್ನು ಜೊತೆಗೆ ಇಟ್ಕೊಂಬಿಡಿ. ನಿಜ ಇದು ಸಾರ್ವಜನಿಕರಿಗೆ ನಿಜಕ್ಕೂ ದಿನನಿತ್ಯ ಆಗ್ತಿರುವಂತಹ ಕಿರಿಕಿರಿ ಇದು. ಗಮನಿಸಿ ನೀವೇ, ನಾವೇನಾದ್ರೂ ಸುಳ್ಳು ಹೇಳ್ತಾ ಇದ್ರೆ ದೃಶ್ಯಾವಳಿಗಳು ಗಮನಿಸಿ, ಆ ವಿಡಿಯೋ ವೈರಲ್ ಆಗಿದೆ, ಅದು ಕೂಡ ಬರ್ತಾ ಇದೆ, ನೋಡ್ಕೊಂಬನಿ. ಎಷ್ಟು ಕೊಡೋದು? 500 ರೂಪಾಯಿಗೆ 300 ರೂಪಾಯಿ ಹೆಂಗಿದೆ? ಮಿಕ್ಕಿದ್ದ ಹಣ ಕಂಡ್ಲ ಸರ್ವಿಸ್ ಬಂದಿದ್ದೀವಿ, 1 ರೂಪಾಯಿ ಚರ್ಚೆ ಒಂದ್ ಕೇಸ್ ಮಾಡಿ ಬರ್ಕೋಬೇಕು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.